ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಆಮ್ ಆದ್ಮಿ ಪಕ್ಷಕ್ಕೆ, ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ, ಆಮ್ ಆದ್ಮಿ ಪಕ್ಷಕ್ಕೆ, ಕೇಜ್ರಿವಾಲ್ ಅವ್ರಿಗೆ ಆವಾಜ್ ದೋ, ಆವಾಜ್ ದೋ. ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲೂವರೆಗೂ ಹೋರಾಟ. ಎಲ್ಲಿ ಗದಗ ನಗರದಲ್ಲಿ ಬಹಳ ವರ್ಷದಿಂದಲೂ ಇದು ಸಮಸ್ಯೆ ಇದೆ. ಇವತ್ತು ನಳದ ಬಿಲ್ ಕಟ್ಟಿಲ್ಲ ಅಂದ್ರೆ ಅವ್ರು ನಳ ಹೋಗಿ ಕಟ್ ಮಾಡಿದಾರೆ. ಮತ್ತೆ ಇವತ್ತು ಎರಡೆರಡು ತಿಂಗಳ 15 ದಿವಸ 20 ದಿವಸ ಆದರೂ ಒಂದೊಂದು ಏರಿಯಾಕ್ ನೀರು ಬಂದಿಲ್ಲ. ಈಗ ಹಂಗಾದಾಗ ಸಾಮಾನ್ಯ ನೀವು ಒಂದು ಕೆಲಸ ಮಾಡ್ರಿ, ಬ್ಯಾಸ್ಗ್ಯಾಗ 3 ತಿಂಗಳ ನೀರಿನ ಬಿಲ್ ಕೂಡ ಯಾರು ತೊಗೊಳ್ಬೇಡ್ರಿ. ಇಡೀ ಗದಗ ನಗರಸಭೆ ನಗರದಂತೆ ತೊಗೊಬೇಡ್ರಿ. ಯಾಕಂತಂದ್ರೆ ನೋಡ್ರಿ, ನೀವು ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ, ಯಾಕಂತಂದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಂದಾದ್ರೆ ಇಂಥವೆಲ್ಲ ಕೆಲಸ ನಡೀತಾವ. ಸರ್ ಎಲ್ಲ ಸರ್ ದೆಹಲಿ ಅಂತ ದೆಹಲಿ ಒಳಗೆ 20,000 ಗದಗಿನ ಮಹಾಜನಕ್ಕೆ ಖಾಲಿ ಕೊಡ ಮತ್ತು ಜೊತೆಗೆ ಕಸಬರಿಗೆ ತೊಗೊಂಡ್ಬಂದು ಮುತ್ತಿಗೆ ಹಾಕ್ತೀವಿ. ಖಾಲಿ ಕೊಡ ಮತ್ತು ಕಸಬರಿಗೆ ಎರಡು ತೊಗೊಂಡ್ಬಂದು ಮುತ್ತಿಗೆ ಹಾಕ್ತೀವಿ. ಅದಕ್ಕೆ ದಯವಿಟ್ಟು ಅಧಿಕಾರಿಗಳು ತಾವು ತಮ್ಮದು ಏನು ಕೆಲಸ ಐತಿ ಅದು ನ್ಯಾಯಬದ್ಧವಾಗಿ ನಿಷ್ಠೆಯಿಂದ ಮಾಡಿ ಗದಗಿನ ಜನತೆಗೆ ಮೂಲಭೂತ ಸೌಕರ್ಯಗಳೇನಿದಾವೆ ಅವನಿಷ್ಟು ಒದಗಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಕೊಡಕ್ಕೆ ಬಂದೀವಿ. ಸುಮಾರು ತಿಂಗಳಿಂದನೂ ನೀರಿಂದ ಹಾಹಾಕಾರ ಚಾಲುವಾಗೈತಿ. ಇದು ಪ್ರತಿ ವರ್ಷದ ಒಂದು ಬೆಳವಣಿಗೆ ಆಗಿಬಿಟ್ಟತಿಲ್ಲ. ಯಾಕಂತಂದರೆ ಪೈಪ್ಲೈನ್ ಕೂಡ ಕಳಪೆ ಮಟ್ಟದ್ದಾಗಿದ್ದರಿಂದ ಈ ರೀತಿ ಆಗುತ್ತೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಬರುತ್ತೆ. ಇದರೊಳಗೆ ಅಧಿಕಾರಿಗಳದು ಮತ್ತು ಜನಪ್ರತಿನಿಧಿಗಳದು ಕೈವಾಡ ಐತೆ ಅಂಥೇಳಿ ಸಾರ್ವಜನಿಕರು ಮಾತಾಡಕತ್ತಾರೆ. ಯಾಕೆ ಮಾತಾಡಕತ್ತಾರಂದರೆ ತಮ್ಮ ಮನೆ ಏನಾರ ರಿಪೇರಿ ಮಾಡಿಸಿದ್ರೆ, ಒಮ್ಮೆ ರಿಪೇರಿ ಮಾಡಿಸಿದ್ರೆ 5 ವರ್ಷ 10 ವರ್ಷ ಏನೂ ಆಗಲ್ಲ ಆ ಪೈಪ್ಲೈನೂ. ಮತ್ತು ಒಂದು ವರ್ಷದೊಳಗೆ 4 ಸರಿ ಪೈಪ್ ಕಿತ್ತು 4 ಸರಿ ಪೈಪ್ ಹಾಕ್ತಾರೆ ಇವ್ರು ಅಂತಂದರೆ ಮತ್ತು ಇವರಿಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ, ನಿಷ್ಕಾಳಜಿಯಿಂದ ಮಾಡಕತ್ತಾರಂತ ಅನಿಸುತ್ತೆ. ಅದಕ್ಕೆ ಇವತ್ತು ಗದಗಿನ ಜನರಿಗೆ ಕುಡಿಯೋ ನೀರಿಂದು ಇವರು ದರ ಬಿಲ್ ತೊಗೊಂತಾರೆ, ಶುಲ್ಕ ತೊಗೊಂತಾರೆ, ಫೀ ತೊಗೊಂತಾರೆ, ಹೊಳ್ಳಿ ಅವ್ರಿಗೆ ಸರ್ವಿಸ್ ಕೊಡೋಂಗಿಲ್ಲ. ಅದೇ ದೆಹಲಿ ಒಳಗೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದಮೇಲೆ 20,000 ಲೀಟ್ರ್ ಫ್ರೀ ಕೊಡ್ತಾರೆ ನೀರು, ಯಾವುದೇ ಶುಲ್ಕ ಇಲ್ದಾನೆ. ಮತ್ತು ಇವ್ರು ಶುಲ್ಕ ತೊಗೊಂಡು ಫೀ ತೊಗೊಂಡು ನೀರು ಕೊಡವಲ್ರ ಅಂತಂದರೆ ಇದು ನಮ್ಮ ಗದಗಿನ ಒಂದು ಜನತೆಯ ದುರಾದೃಷ್ಟ ಅನಿಸುತ್ತೆ ನನಗೆ. ಅದಕ್ಕೆ ಇವತ್ತು ಪೌರಾಯುಕ್ತರಿಗೆ ಒಂದು ಮನವಿ ಮಾಡಿದ್ದೀವಿ ನಮ್ಮ ಪಕ್ಷದ ವತಿಯಿಂದ, ಎಲ್ಲ ಮುಖಂಡರು ಎಲ್ಲ ಹಿರಿಯರು ಸೇರಿ. ಅದನ್ನು ಇಷ್ಟೊಳಗಾಗಿ ಅವರೊಂದು ಸರಿ ಮಾಡಿದರೂ ಸರಿ, ಸರಿ ಮಾಡದೇ ಹೋದರೆ ಮುಂದಿನ ದಿನಮಾನದೊಳಗೆ ಖಾಲಿ ಕೊಡ ಮತ್ತು ಕಸಬರಿಗೆ ಇತ್ತುಕೊಂಡು ಬಂದು ಅವರಿಗೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಬರ್ತೀನಿ.